ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ ಮಹಾಲಕ್ಷ್ಮೀ ಲೇಔಟ್ನಲ್ಲಿ ಗೋಪಾಲಯ್ಯ ಗೋಪಾಲಯ್ಯ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಇಂದ ಗೆದ್ದರು ಹದಿನೆಂಟರಲ್ಲೂ ಕೂಡ ಜೆ ಡಿ ಎಸ್ಸಿಂದ ಗೆದ್ದಿದ್ರು ಸುಮಾರು ನಲವತ್ತೊಂದು ಸಾವಿರ ಮತಗಳ ಅಂತರದಿಂದ ಬೂತ್ವರೆ ಗೆದ್ದಿದ್ರು ಮತ್ತೆ ಏನು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿ ಜೆ ಹೋದರು ಬಿ ಜೆ ಪಿಯ ಬೈ ಮತ್ತೆ ಐವತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದರು ಗೋಪಾಲಯ್ಯ ಅವರು ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೂಡ ಗೋಪಾಲಯ್ಯನೇ ಬಿ ಜೆ ಪಿಯಿಂದ ನಿಲ್ತಾ ಇದ್ದಾರೆ ಆಗಲೇ ಹೇಳಿದಂತೆ ಶಿವ ಏನು ಗೋಪಾಲಯ್ಯ ಮತ್ತೆ ಬಿಜೆಪಿ ಕಾಂಗ್ರೆಸ್ ಬರ್ತಾರೆ ಅಥವಾ ಜೆಡಿಎಸ್ ಹೋಗ್ತಾರೆ ಕಾಂಗ್ರೆಸ್ ತುಂಬಾ ಜ್ವರ ಕೇಳಬಾರ್ದು ಡಿಕೆ ಶಿವಕುಮಾರ್ ಹೇಳ್ತಾರೆ ಗೋಪಾಲಯ್ಯ ಬರ್ತಾರೆ ಅಂತ ಬಟ್ ಇನ್ನು ಮಾತುಕತೆ ಎಲ್ಲ ಸುಮ್ಮನೆ ಈ ತರ ಊಹಾಪೋಹ ವದಂತಿ ಎಲ್ಲ ಇದೆ ಗಾಳಿ ಬಂದ್ ಕಡೆ ತೂರ್ಕೋ ನೆಕ್ಸ್ಟ್ ಯಾರು ಸರ್ಕಾರ ಬರುತ್ತೆ ಇವತ್ತಿನ ವಾತಾವರಣ ನೋಡಿದ್ರೆ ಬಿಜೆಪಿಯವ್ರು ಸುಲಭವಾಗಿ ಬಿಟ್ಕೊಳ್ಳೋ ಲಕ್ಷಣ ಕಾಣ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಇಡೀ ಅವ್ರ್ ಹಾಕೊಂಡು ಡಿ ಕೆನ ಕರೆದು 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 ಪಕ್ಕದ ಮನೆ ಕರ್ದ ಕರೀತಾರೆ ಡೆಲ್ಲಿಗೆ ಮನೆ ವಿಚಾರಣೆಗೆ ಬರಲೇಬೇಕು ಅಂತ ಅಧಿಕಾರಿ ಬರ್ತಾರೆ ಅಂತ ಸಿದ್ದರಾಮಯ್ಯ ಅವ್ರ ಕಡೆ ಚುನಾವಣೆ ಹ್ಮ್ ಹೌದು ಯಾರು ನಮ್ ಕಾಂಗ್ರೆಸ್ ಹೋಗ್ಬೇಕು ನಾವು ಅಂತಾನು ಇದೆ ಬಿಜೆಪಿ ಮೇಲೆ ರಾಜಕೀಯ ಮಾಡುದಾರ ಬಿಜೆಪಿ ಅಂತ ಅನ್ಕತ್ತಾರೆ ಹಿಂಗೆ ಗೋಪಾಲಯ ಹಿಂಗೆ ಮಾಲಾ ಆಸನ ಇನ್ಚಾರ್ಜ್ ಮಂಡ್ಯ ಇನ್ಚಾರ್ಜ್ ಹಿಂಗೇನೋ ಕೊಟ್ಟಿದ್ರು ಇದ್ರು ಸೊ ಅವರು ಗೋಪಾಲಯ್ಯನ ಅಂದ್ರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಹೇಳ್ಬಹುದು ಆಪ್ತವಾಗಿ ಬಟ್ ನನ್ನ ಮಾಹಿತಿ ಪ್ರಕಾರ ಗೋಪಾಲಯ್ಯ ಮೂವ ಲಕ್ಷಣ ಡೌಟ್ ಬಟ್ ಗೋಪಾಲಯ ಬಿಜೆಪಿ ಚಂದ್ರಶೇಖರ್ ಕಾಂಗ್ರೆಸ್ ಇಂದ ಉಳಿದವ್ರಿಗೆ ಜೆಡಿಎಸ್ ಕಂಟೆಸ್ಟ್ ಯಾರು ಏನು ಟಿಕೆಟ್ ಬೇಕಾಗಿಲ್ಲ ಅಂತ ಕೇಳಿ ಶಿವರಾಜ್ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ರು ಅವ್ರಿಗೆ ಬೇಡ ಅಂತ ಟಿಕೆಟ್ ಕಾಂಗ್ರೆಸ್ ಹಾಗಾಗಿ ಚಂದ್ರಶೇಖರ್ ಅವರು ಅರ್ಥ ರಾಜ್ಯಸಭಾ ಸದಸ್ಯರು ಅವ್ರಿಗೆ ಯಾರು ಸುಮ್ಮನೆ ಸುಮ್ನೆ ಇದರ ಅರ್ಥ ಏನು ಸುಮ್ನೆ ಮುಂದೆ ನಾವು ಆಗಲ್ಲ ಹೌದು ನಾವು ಸೋಲ್ಸಕ್ಕಾಗಲ್ಲ ಆಗಲ್ಲ ಸೊ ಮಹಾಲಕ್ಷ್ಮಿ ಅಲ್ಲಿ ಗೋಪಾಲಯ್ಯ ಪ್ರಬಲವಾಗಿ ಬೇರೂರಿದ್ದಾರೆ ಗೆಲುವು ನಂದೇ ಅಂತ ಎದೆ ತಟ್ಟಿ ಹೇಳುವಂತಹ ತಾಕತ್ತು ಗೋಪಾಲಯ್ಯನವ್ರಿಗೆ ಇದೆ ಆ ಮಟ್ಟಿಗೆ ಕೆಲಸ ಮಾಡೋದು ಕೆಲಸ ಮಾಡೋರೆ ಸೊ ನಮ್ಮ ಅಕ್ಟೋಬರ್ ಸರ್ವೇಲೂ ಕೂಡ ಗೋಪಾಲಯ್ಯನ ಪರವಾಗಿತ್ತು ಬಿಜೆಪಿ ಪರವಾಗಿ ನವೆಂಬರ್ ಸರ್ವೆಲ್ಲೂ ಕೂಡ ಇದೆ ಬಹುಶಃ ಇನ್ನೆರಡು ಮೂರು ತಿಂಗಳು ಅವ್ರ ಪರವಾಗಿ ಇರುತ್ತೆ ಈ ಒಂದು ಸರ್ವೆ ಅನ್ಕೊಳ್ತೀನಿ ಅಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಮುಂಗಾತ್ನವರ ಸೋಲ್ಸಕ್ಕಾಗಲ್ಲ ಟ್ರೆಂಡ್ ಇದೆಯೋ ಗೋಪಾಲಯ್ಯ ಅವರ ಸದ್ಯದ ಸನ್ನಿವೇಶದಲ್ಲಿ ಯಾರೋ ಬಂದು ಸೋಲ್ಸರ್ ಅಂತ ಹೇಳಕ್ ಸಾಧ್ಯ ಇಲ್ಲ ಆ ತರದ ಯಾವ್ದು ಲಕ್ಷಣ ಇಲ್ಲ ಸದ್ಯಕ್ಕೆ ಮಹಾಲಕ್ಷ್ಮಿ ಲೋಟಲಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು